ಮೊಳಕಾಲ್ ಮುರುಗೋಣ ಚಿತ್ರದುರ್ಗದ ಮೊಳಕಾಲ್ ಮೂರು ಮೊಳಕಾಲ್ಮೂರು ಭಾಳ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯೂನ್ಸಿ ಈ ಬಾರಿ ಮೊಳಕಾಲ್ಮೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಯಾರು ಗೆಲ್ತಾರೆ ಇದು ಇಂಪಾರ್ಟೆಂಟು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಂಡ್ ಬಿ ಜೆ ಪಿ ಜೆ ಡಿ ಎಸ್ ಏನೂ ಇಲ್ಲ ಅಲ್ಲಿ ಹಾಲಿ ಶಾಸಕರು ಪ್ರತಿನಿಧಿಸುವ ಬಿ ಜೆ ಪಿಗೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಶಾಕ್ ಅಂತ ಹೇಳಲಾಗ್ತಾ ಇದೆ ಪ್ರಭಾಕರ್ ಮ್ಯಾಸ ನಾಯಕರು ಈ ಬಾರಿ ಕಣದಲ್ಲಿದ್ದಾರೆ ರಾಮುಲು ಬೇರೆ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ ಆರ್ಎಸ್ಎಸ್ ಹಿನ್ನೆಲೆ ಉಳ್ಳ ರಾಜ್ಯ ಎಸ್ ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಪ್ರಭಾಕರ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಹಾಲಿ ಸಚಿವ ರಾಮುಲು ಈ ಬಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಬಹುದಾ ಗೊತ್ತಿಲ್ಲ ನೋಡೋಣ ಕೂಡ್ಲಿಗಿ ಕ್ಷೇತ್ರದ ಹಾಲಿ ಶಾಸಕ ಗೋಪಾಲ್ ಕೃಷ್ಣ ಅವರಿಗೆ ಬಿಜೆಪಿ ಟಿಕೆಟ್ ನಿರೀಕ್ಷೆ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈ ಬಾರಿ ಕಾಂಗ್ರೆಸ್ ನಿಂದ ತಿಪ್ಪೇಸ್ವಾಮಿ ಅವರಿಗೆ ಏನಾದರೂ ಟಿಕೆಟ್ ಸಿಗ್ತದಾ ಓ ಇಂಟ್ರೆಸ್ಟಿಂಗ್ ಇತ್ತ ಜೆಡಿಎಸ್ ನಿಂದ ನಟ ಶಶಿಕುಮಾರ್ ಕಣಕ್ಕಿಳಿಬಹುದು ಸ್ಟ್ರೈಕ್ ರೇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಬಿಜೆಪಿ ಸ್ವಲ್ಪ ಹಿನ್ನಡೆ ಕಾಂಗ್ರೆಸ್ 51% ಜೆಡಿಎಸ್ 4% ಇತ್ತರು 8% ಪ್ಲಸ್ ಮೈನಸ್ ಪ್ಲೀಸ್ ನಾಯಕ ಸಮುದಾಯ ಬೆನ್ನಿಗೆ ನಿಂತಿರೋದು ರಾಮುಲು ಅವರ ಪ್ಲಸ್ ಪಾಯಿಂಟ್ ಆದರೆ ನಿಂತ್ಕೊಳ್ತಾರಾ ಚುನಾವಣೆಗೆ ಗೊತ್ತಿಲ್ಲ ಎಸ್ ಟಿ ಮೀಸಲಾತಿ ಹೆಚ್ಚಳ ಹಿನ್ನೆಲೆ ಇವರಿಗೆ ಇದು ಪ್ಲಸ್ ಪಾಯಿಂಟ್ ಆಗಬಹುದು ನಾವು ನಿಮ್ಮ ಜೊತೆಗಿದ್ದೀವಿ ನೋಡಿ ಅಂತ ಅವರು ಅದು ಕ್ರೆಡಿಟ್ ತಗೊಳ್ಳೋಕೆ ಅವರು ಕೂಡ ಮುಂದಾಗಿದ್ದರು ಹಾಲಿ ಸಚಿವಾಗಿರೋದ್ರಿಂದ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿಕೊಳ್ಳುವಂಥ ಯೋಜನೆ ಏನು ತಗೊಂಬಂದಿಲ್ಲ ಗೆದ್ದ ಮೇಲೆ ಬಳ್ಳಾರಿಯಲ್ಲೇ ಏನಂದ್ರಗಿನ ಹೆಚ್ಚು ವಾಸ ಮಾಡಿದ್ದಾರೆ ಕ್ಷೇತ್ರ ಮರೆತಿದ್ದಾರೆ ಅಂತ ಜನರ ಆರೋಪ ರಾಮುಲು ಮೊಳಕಾಲ್ಮೂರು ಕ್ಷೇತ್ರದವರಲ್ಲ ಆದರೆ ಗೆದ್ದಿದ್ರು ಬಾದಾಮಿಯಲ್ಲಿ ಸೋತರು ಕ್ಷೇತ್ರದಲ್ಲಿ ತಿಪ್ಪೇಸ್ವಾಮಿ ಅವರು ಹೆಚ್ಚು ಸಂಬಂಧಿಕರನ್ನ ಹೊಂದಿರೋದು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ